ಒಂದು ಮೂರ್ ನಾಲ್ಕು ಊರಿಗೆ ಕಟ್ಟಿದ್ವಿ. ಆ ಊರಿಗೆ ಕಟ್ಟಿ ಸ್ವಲ್ಪ ಅನುಭವ ಸ್ವಲ್ಪ ಬಾಳೆ ಎಡವಟ್ಟೋಗ್ಬಿಟ್ಟಿತ್ತು. ಊರಿಗೆ ಕಟ್ಲೇಬೇಕು ಅಂತ ಭಾಳ ಟ್ರೈ ಮಾಡಿದ್ವಿ. ಆಮೇಲೆ ಊರಿಗೆ ಸಿಕ್ತು ಹಿಟ್ಲರ್ ಅಂತ ಹೆಸರು ಉಳಿಸಿದ್ದು ಇದೆ. ಈಗ ಬಳಸ್ಕೊ ಹೋಗ್ತಾರದು ಇದೆ ಅವ್ರಿಗೆ. ತಮಿಳ್ನಾಡು ಫುಡ್ ಕೊಡ್ತವಣ, ನಮ್ಮ ಕಡೆ ಇರೋ ನುಚ್ಚು ಬೂಸ ಇವು ಕೊಡ್ತವಣ. ಅವಾಗ ಓರಿ ಹೆಸರು ಕೂಗ್ತಿದ್ದೇನೆ, ಬ್ಲಾಕ್ ಓರಿ ಅಂತಿದ್ದೇನೆ, ಎಲ್ಲರೂ ಬೇಲಿ ಹೋಗ್ತಾರಣ. ಸ್ಟಾರ್ಟಿಂಗ್ ಫಸ್ಟ್ ಶಿಕಾರ್ಪುರದಲ್ಲಿ ಬೈಕ್ ಹೊಡೆದಿದ್ದೆ ಬೈಕ್, ಇದೇ ಇದೇ ಬರೋಣ. ಆನಗಲ್ ಕೋಟಿ ಹಬ್ಬ ತಂದು ವರ್ಷನೇ ಹೊಡೆದಿರೋದು ಆನಗಲ್. ಈ ವರ್ಷ ನಾವು ಹಿಟ್ಲರ್ ಒಂದ್ ಕಡೆ ಹದಿನಾಲ್ಕು ಕೋಟಿ ತಂದಿವಣ. ಈಗ ಎರಡು ಪೀಪಲ್ ನೋಡಿ, ಒಂದು 12 ಊರಿ ಆಕ್ಷನ್ ಅವ್ರೆ, 14 ಕೋಟಿ ಕಟ್ಟಿವಣ ಈ ವರ್ಷ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಹೇಳಿ, ಭದ್ರಾಪುರ. ಶಿಕಾರ್ಪುರದ ಹಿಟ್ಲರ್ ಅಂತ ಇಲ್ಲಿ ಯಾರು ಇಟ್ಟಿರ್ಬಾರ್ದಲ್ಲ ಹೆಸರು, ಹಂಗಾಗಿ ಇದು ಶಿಕಾರ್ಪುರ ಹಿಟ್ಲರ್ ಅಂತೇಳಿ ಇಟ್ಟು. 007. ಇದು ತಮಿಳ್ನಾಡಿಂದ. ಇಲ್ಲ, ನಾವು ಒಂದು ಮೂರ್ ನಾಲ್ಕು ಊರಿಗೆ ಕಟ್ಟಿದ್ವಿ. ಆ ಊರಿಗೆ ಕಟ್ಟಿ ಸ್ವಲ್ಪ ಅನುಭವ ಸ್ವಲ್ಪ ಭಾಳ ಎಡವಟ್ಟೋಗ್ಬಿಟ್ಟಿತ್ತು. ಊರಿಗೆ ಕಟ್ಲೇಬೇಕು ಅಂತ ಭಾಳ ಟ್ರೈ ಮಾಡಿದ್ವಿ. ಆಮೇಲೆ ಊರಿಗೆ ಸಿಕ್ತು ಹಿಟ್ಲರ್ ಅಂತ ಹೆಸರು ಉಳಿಸಿದ್ದು ಇದೆ. ಈಗ ಬಳಸ್ಕೊ ಹೋಗ್ತಾರದು ಇದೆ ಅವ್ರಿಗೆ. ಊರಿಗೆ ತಂದು ಎಷ್ಟು ವರ್ಷ ಆಯ್ತು? ಊರಿಗೆ ತಂದು ನಾಲ್ಕು ವರ್ಷ ಆಯ್ತಣ. ನಾಲ್ಕು ವರ್ಷದಲ್ಲಿ ವರ್ಷಕ್ಕೆ ಎರಡು ಮೂರು ಹಬ್ಬ ಆಗ್ತವಣ. ವಯಸ್ಸಾಗೈತಲ್ಲ, ಈ ಹೆಸರಿಂದ ಇನ್ನೊಂದು ಊರಿ ಐತಣ, ವೈಟ್ ಹಿಟ್ಲರ್ ಅಂತೇಳಿ. ಅದನ್ನ ಹಾಕ್ತು ಇದನ್ನ ಹಾಕ್ತವಣ. ಇದಕ್ಕೆ ತಮಿಳ್ನಾಡು ಫುಡ್ ಕೊಡ್ತವಣ, ನಮ್ಮ ಕಡೆ ಇರೋ ನುಚ್ಚು ಬೂಸ ಇವು ಕೊಡ್ತವಣ. ಮನೇಲಿ ಸಾಧುವಣ, ಯಾರಾದ್ರೂ ಹಿಡ್ಕೋಬೋದು, ಚಿಕ್ಕಮಗಳಾದ್ರೂ ಹಿಡ್ಕೋಬೋದು. ಮನೇಲಿ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಸೈಲೆಂಟ್ ಆಗಿರ್ತಾನ, ಅಂದ್ರೆ ಪಾಳೆ ಗಿಡದ ಸುಮ್ಮನಿರ್ತೈತೆ. ಇನ್ನೇನು ಗೇಟ್ ನೋಡ್ತಿದ್ದಂಗ ಫುಲ್ ರಶ್ ಆಗುತ್ತೆ, ಮೇಸ್ತಾನೆ ಯಾರು ನಂಬಲ್ಲ ಅವ್ರೆ. ಹಬ್ಬಕ್ಕೆ ಹೋಗ್ಬೇಕಂದ್ರೆ ಎಷ್ಟೊತ್ತಿಗೆ ಕರ್ಕೊಂಡು? ಹಬ್ಬಕ್ಕೆ ಇಲ್ಲಿ ಹತ್ರ ಇತ್ತು ಅಂದ್ರೆ ಮಧ್ಯಾಹ್ನ ರಾತ್ರಿ 3 ಗಂಟೆಗೆ ಹೋಗ್ತೀವಿ. ದೂರ ಇತ್ತು ಅಂದ್ರೆ ಸ್ವಲ್ಪ ಒಂದಿನ ಮುಂಚೆನೆ ನೈಟ್ ಹೇಳ್ಕೊಂಡು ಹೋಗ್ತೀವಿ. ಹಬ್ಬಕ್ಕಿಂತ ಮುಂಚೆ ಇದಕ್ಕೆ ಯಾವ ತರ ತಯಾರಿ ಕೊಡ್ತೀವಿ? ಹಬ್ಬಕ್ಕೆ ಅಂದ್ರೆ ಸ್ವಲ್ಪ ರನ್ನಿಂಗ್ ಮಾಡ್ತೀವಿ, ಸ್ವಿಮ್ಮಿಂಗ್ ಸ್ವಲ್ಪ ಕೊಡ್ತೀವಿ, ಫುಡ್ ಸ್ವಲ್ಪ ಕಮ್ಮಿ ಕೊಡ್ತೀವಿ, ಮಾಡ್ತೀವಿ. ಪಾಳ್ಯದಲ್ಲಿ ಯಾರು ಏನು ಮಾಡೋಣ, ಸೈಲೆಂಟ್ ಒಂದೇ ಇರ್ತಾನ. ಇನ್ನೇನು ಗೇಟ್ ನೋಡ್ತಿದ್ದಂಗೆ ಹಿಡ್ಕಂದ್ರೆ ಸ್ವಲ್ಪ ಫುಲ್ ರ್ಯಾಶ ಮಾಡತ್ತಣ. ಅವಾಗ ಓರಿ ಹೆಸರು ಕೂಗ್ತಿದ್ದೇನೆ, ಬ್ಲಾಕ್ ಓರಿ ಅಂತಿದ್ದೇನೆ, ಎಲ್ಲರೂ ಬೇಲಿ ಹೋಗ್ತಾರಣ. ಅಭಿಮಾನಿಗಳು ಅಭಿಮಾನಿಗಳು ಅಣ್ಣ, ಇಲ್ಲಿಂದ ಆಗಿರಿ ತನಕ ಬಹಳ ಜನ ಇದಾರಣ ಅಭಿಮಾನಿಗಳು. ಲಾಸ್ಟಿಗೆ ನಮ್ಮ ಬ್ಯಾಚ್ ಅಲ್ಲಿ ಹುಡುಗರು ಯಾರಾದ್ರೂ ಹಿಡ್ಕಂತಾರಣ, ಧ್ವನಿ ಗೊತ್ತಿದ್ದಾರೋ ಯಾರಾದ್ರೂ ಹೋಗಿ ಹಿಡ್ಕಂತಾರಣ. ಏನು ಮಾಡಲ್ಲ, ಹೊಸಬ್ರು ಯಾರು ಮುಟ್ಟಂಗಿಲ್ಲ. ಇಲ್ಲಿವರೆಗೆ ಎಷ್ಟು ಬಹುಮಾನ? ಇಲ್ಲಿಂದ ಸ್ಟಾರ್ಟಿಂಗ್ ಫಸ್ಟ್ ಶಿಕಾರ್ಪುರದಲ್ಲಿ ಬೈಕ್ ಹೊಡೆದಿದ್ದೆ ಬೈಕ್, ಇದೇ ಇದೇ ಬರೋಣ. ಈಗ ಆಮೇಲೆ ಈ 1 ವರ್ಷ 3-4 ಫ್ರಿಡ್ಜ್ ಹೊಡೆತಾನ ಬಂಪರ್. ಫಸ್ಟ್ ಆನಗಲ್ ಕೋಟೆ ಹಬ್ಬ ತಂದು ವರ್ಷನೇ ಹೊಡೆದಿರೋದು ಆನಗಲ್. ಫಸ್ಟ್ ಹಬ್ಬ ಯಾವುದು? ಆನಗಲ್ ಅಣ್ಣ, ಕೋಟೆ ಹಬ್ಬ. ಫಸ್ಟ್ ಹಬ್ಬದಲ್ಲಿ ನಿಮ್ಗೆ ಯಾವ ತರ ರಿಯಾಕ್ಟ್ ಸಿಗ್ತಾನೆ? ಫಸ್ಟ್ ಹಬ್ಬ ಅಂದ್ರೆ ನಮ್ಗೆ ಒಂದು 4 ಕೊಡ್ತ ತಿಂದಿದ್ವಾ, ಈ ಓರಿ ಹಬ್ಬ ಮಾಡ್ತದಲ್ಲ ನಮ್ಗೆ ಕನ್ಫರ್ಮ್ ಇದ್ದಿಲ್ಲ. ನಮ್ಗೆ ತಮಿಳ್ನಾಡಿಂದ ಮುರಿಯಾಗ ಕೊಡಿ ಹಬ್ಬ ಮಾಡ್ತದೇನ ಅಂತೇಳಿ. ಫಸ್ಟ್ ಟ್ರಿಪ್ ಬಿಟ್ಟು ಆದ್ಮೇಲೆ ಆಕ್ಷನ್ ಮಾಡ್ಕೊಂಡು ಹೋಗ್ತಾನೆ, ಅವಾಗ ಖುಷಿ ಆಯ್ತು. 3 ಟ್ರಿಪ್ ಆದ್ಮೇಲೆ ಆನ್ಗಲ್ ಕಮಿಟಿ ಅವರು ನೋಡಿ ಸೆಲೆಕ್ಷನ್ ಮಾಡಿ ಆಕ್ಷನ್ ಅಲ್ಲಿ ಬಂಪರ್ ಕೊಟ್ಟಣ ಬೈಕ್ ಅವ್ರಿ. ಹೆಂಗ್ ಮಾಡ್ದ ಅಂತ ಹೇಳಕಣ, ಒಂದೊಂದು ಟೈಮ್ ನಿಂತ್ಕೊಂತೈತಿ, ಒಂದ್ ಟೈಮ್ ಫುಲ್ ಆಕ್ಷನ್ ಆಗಿ ಹೋಗುತ್ತೆ. ಹೆಂಗೆ ಅಂತ ಹೇಳಕ್ ಮನ್ಸಿಗೆ ಒಂದ ಮಾಡ್ತಾನ. ಹಬ್ಬ ಮುಗಿಸಿ ಬಂದ್ಮೇಲೆ ಸೈಲೆಂಟ್ ಅಣ್ಣ, ಮನೇಲಿ ಗಾಡಿ ಹತ್ತಿನ ಫುಲ್ ಸೈಲೆಂಟ್ ಅಣ್ಣ. ಇದರಲ್ಲಿ ಅತಿ ಹೆಚ್ಚು ನಿಮ್ಗೆ ಖುಷಿ ಕೊಟ್ಟರೆ ಹಬ್ಬ ಖುಷಿ ಅಂದ್ರೆ ಈ ಚಿಕ್ಕಮಗಪ್ಪ ಒಂದು ಕೊಡ್ತಾನೆ. ಈ ವರ್ಷ ರೀಸೆಂಟ್ ಆಗಿ ಚಿಕ್ಕಮಗಪ್ಪದಲ್ಲಿ ಫುಲ್ ಆಕ್ಷನ್ ಹೆವಿ ಆಕ್ಷನ್ ಹೋಗೈತಾನ. ಆಮೇಲೆ ನಾಗಿ ಹೋಗಿ ಎಲ್ಲ ಕಡೆ ಮಾಡೈತಾನೆ. ಈ ಕಣಿವೆ ಮನೆ ಕೊನಗೊಳ್ಳಿ ಎಷ್ಟು ಖುಷಿ ಹುಟ್ಟು ಹಬ್ಬನೇ ಖುಷಿ ಆಗೈತೆ. ನಿಮ್ಮ ಸೊರಟೂರಲ್ಲಂತೂ ಅಲ್ಲಿ ನಿಂತ ಹಬ್ಬ ಮಾಡೋದಣ್ಣ. ಅಲ್ಲಿ ಇದಕ್ಕೆ 200 ಹುಡುಗರು ಕಾಣಿಸ್ತಾರಣ್ಣ ಸೊರಟೂರಲ್ಲಿ. ಎರಡನೇ ದಿನ ಊರಿ ಅವರೇ ಎತ್ಕೊಂಡು ಹೋಗ್ತಾರಣ, ಅವರೇ ಎತ್ಕೊಂಡು ಅವ್ರ ಹೆಸರೆಲ್ಲ ಬಿಟ್ಕೊಂಡು ಅವ್ರೇನು ಮಾಡ್ಕೊಂತಾರಣ. ಅವ್ರಿಗೆ ಊರಿಗೆ ಅದು ಮೈಕ್ನಲ್ಲಿ ಕೂಗ್ತಾರಲ್ಲಣ್ಣ, ಅವಾಗ ಅದು ನಿಮ್ಗೆ ಯಾವ ಥರ ಕ್ರೇಜ್ ಅನ್ಸುತ್ತೆ? ಅವು ಫುಲ್ ಕ್ರೇಜ್ ಅನ್ಸುತ್ತೆ ಅಣ್ಣ, ಹುಚ್ಚಾಟ ಒಂಥರ. ಊರಿ ಹೆಸರು ಕೂಗಿದ್ದೀನಿ. ಅಭಿಮಾನಿಗಳೇ ಮಾಡ್ತಾರಣ್ಣ, ನಾವು ಮಾಡೋದಕ್ಕಿಂತ ಮುಂಚೆನೆ ಅಭಿಮಾನಿಗಳು ಶಿಕ್ಷಣ ಮಾಡ್ತಾರೆ. ಅಭಿಮಾನಿಗಳದು ಹೊರಿ ನೋಡ್ಬೇಕಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡ್ತಾರೆ? ಇಲ್ಲ ಅಣ್ಣ, ಫೋನ್ ಮಾಡ್ತಾರಣ್ಣ, ಬಾ ಇಮ್ಮಣ ಇಂಥ ಮನೆ ಹತ್ರ ಇದ್ದೀನಿ ಬಾ ಅಂತ ಹೇಳ್ತೀನಿ, ಬರ್ತಾರಣ್ಣ ಫೋಟೋ ತೆಗೆಸ್ಕೊಂತಾರೆ ಹೋಗ್ತಾರ. ಇದು ಹೋರಿ ಬಂದ್ಮೇಲೆ ಮನೇಲಿ ಯಾವ ತರ ಬದಲಾವಣೆ? ಹೋರಿ ಬಂದ್ಬಿಟ್ಟು ನಾನು ಬದಲಾವಣೆ ಅದ ಫಸ್ಟ್. ಮತ್ತಣ್ಣ ಈಗ ಸಣ್ಣ ಯುವಕರು ಹೋರಿ ಕಡ್ತಿರ್ತಾರಲ್ಲ, ಅವ್ರಿಗಾದ್ರೆ ಏನಾದ್ರು ಸಂದೇಶ? ಅವ್ರಿಗೂ ಹೋರಿ ಕೊಡಿಸಿದ್ವಣ್ಣ. ಈ ವರ್ಷ ನಾವು ಇದ್ದಾರು ಅಂತೇಳಿ 14 ಕೊಡಿ ತಂದಿವಣ್ಣ.
ಎರಡು ಪೀಪಿ ಮಾಡಿ ಒಂದು ಹನ್ನೆರಡುವರೆ ಆಕ್ಷನ್ ಇದೆ. 14 ಕೋಟಿ ಕಟ್ಟಿದ್ದೀವಿ ಈ ವರ್ಷ. ಅಭಿಮಾನಿಗಳಿಗೋಸ್ಕರ ಅಂದ್ರೆ ನಾ ಕೊನೆಗೊಳ್ಳಿ ಕಣಿವೆ ಮನೆ ಹಾಕಿದ್ವಿ. ಊರಾಗ ಅಂದ್ರೆ ಫುಲ್ ಖುಷಿ ಇತ್ತಣ. ಯಾಕಂದ್ರೆ 4 ವರ್ಷದಿಂದ ಓರಿ ಹಬ್ಬ ಕಟ್ಬೇಕು, ಓರಿ ಕಟ್ಬೇಕು ಅಂತ ಹುಚ್ಚು ಬಹಳ ಇತ್ತಣ. 4 ವರ್ಷದಿಂದ ಫೇಲ್ ಆಗ್ಬಿಡ್ತಾನ. ಈ ಓರಿ ಬಂದ್ಮೇಲೆ ಫುಲ್ ಖುಷಿಯಾಗಿ ಪಟಾಕಿ ಸಿಡಿ ಮದ್ದು ಪ್ರಕಾರ ಮೆರವಣಿಗೆ ಮಾಡಿದ್ವಣ. ಇವರಿಗೆ ಅವರಿಗೆ ಊರಿ ಕಟ್ಟೋರಿಗೆ ಊರಿ ಕಟ್ಟರೆ ನಾವು ಪ್ರೋತ್ಸಾಹ ಕೊಡ್ತೀವಿ, ಓರಿ ಹಬ್ಬ ಬೆಳೆಸಿ ಅಂತ ಹೇಳ್ತಾ ಇದೀವಣ. ಅವರಿಗೆ ನಾವೇ ಅವ್ರಿಗೆ ಸಲಹೆ ಕೊಡ್ತಾ ಇದೀವಿ ಓರಿ ಕಟ್ಟರಿ ಅಂತೇಳಿ. ವ್ಯವಸ್ಥೆ ಹಬ್ಬದ ಏನಿಲ್ಲಣ, ಹಬ್ಬ ಮಾಡ್ತಾರಲ್ಲ ಊರಿಗೆ ಅನಾಹುತ ಆಗಿಲ್ದಂಗೆ ಸಿಂಗಲ್ ಗೇಟ್ ಆಗಿ ಬಿಟ್ಬಿಟ್ರೆ ಯಾರು ಅನ್ಕೊಳಕತ್ತಣ. ಯಾರು ಪ್ರತಿಯೊಂದು ಹಬ್ಬ ಇಟ್ಟಿರೋದು ಸಿಂಗಲ್ ಗೇಟ್ ಆಗಿ ಊರಿಗೆ ಬರ್ಬೇಕಣ. ಊರಿಗೆ ಬಿಡಿಸಿದ್ರೆ ಕಮಿಟರ್ ಆ ಊರಿ ಮತ್ ನೆಕ್ಸ್ಟ್ ವರ್ಷಕ್ಕೆ ಆ ಊರಿಗೆ ಹಬ್ಬಕ್ಕಾಗ ಖುಷಿ ಇರ್ತದ, ಇಂಟ್ರೆಸ್ಟ್ ಇರುತ್ತೆ. ಇಲ್ಲ ಕರ್ತು ಮಾಡ್ತೀವಣ, ನಾವು ಕಟ್ಟಲ್ಲಣ, ರಾಮಮ್ಮ ಹೇಳ್ಕಂದಿರ್ಲಣ. ಯಾಕಂದ್ರೆ ನಮ್ಗೆ ಹಿಟ್ಲರ್ ಅಂತ ನಮ್ಮನ್ನು ಮುಂಜಿ ಅಂತ ಗುರ್ತಿಡಿಯೋಕೆ ಓರಿ ಹಿಟ್ಲರ್ ಓರಿ ಕಾಣಣ. ಹಂಗಾಗಿ ನಮ್ದು ಯಾಚ್ ಹುಡ್ರಿ ಅಷ್ಟರು ನಾವು ಯಾರು.